ಹಾಯ್, ಹಲೋ, ನಮಸ್ಕಾರ. ರಾಧಾ ತುಳುನಾಡ ಚಾನೆಲ್ಗೆ ತಮಗೆಲ್ರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ತಡವಾಗಿ ಎದ್ಬಿಟ್ರೆ ಅಥವಾ ಡಿನ್ನರಿಗೆ ಆಗಿರ್ಬೋದು, ತುಂಬ ಈಸಿಯಾಗಿ ಬೇಗನೆ ಸುಲಭವಾಗಿ ಅಷ್ಟೇ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಿಕ್ಸಿಂಗ್ ಬೌಲಿಗೆ ಅರ್ಧ ಕಪ್ ಓಟ್ಸ್, ಅರ್ಧ ಕಪ್ ಚಿಕ್ಕ ರವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬೇಡಿ, ಚೆನ್ನಾಗಿ ಇದನ್ನು ಮಿಶ್ರ ಮಾಡ್ಕೊಳ್ಳಿ. ಮಿಶ್ರ ಮಾಡಿಕೊಂಡು ಆದಮೇಲೆ ಟೈಮ್ ಇದೆ ಅನಿಸಿದರೆ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಿ. ಆವಾಗ ಓಟ್ಸ್ ಮತ್ತು ರವೆ ಎರಡು ಕೂಡ ನೀರನ್ನೆಲ್ಲ ಹೀರಿಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನೀಗ ನೋಡಿ, ಇದು ಈಗ ಓಟ್ಸ್ ಮತ್ತು ರವೆ ಎರಡು ಕೂಡ ನೀರನ್ನು ಸಂಪೂರ್ಣ ಹೀರಿಕೊಂಡಿದೆ. ಅರ್ಧ ಕಪ್ ತೆಂಗಿನ ತುರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಸೇರಿಸಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ತೀನಿ. ಇದು ಈಗ ಸ್ವಲ್ಪ ಗಟ್ಟಿಯಾಗಿಯೇ ಇದೆ. ಇನ್ನಿದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು. ನೀವು ಒಮ್ಮೆಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇಲ್ಲಿ ಹಿಟ್ಟು ಸ್ವಲ್ಪ ದಪ್ಪಗೆ ಇರಬೇಕಾಗ್ತದೆ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಮತ್ತೆ ಸೇರಿಸ್ಕೊಂಡಿದ್ದೀನಿ. ಹಿಟ್ಟು ತುಂಬ ತೆಳ್ಳಗೆ ಆದರೆ ದೋಸೆಯನ್ನು ಕಾವಲಿಂದ ತೆಗೆಯೋದಕ್ಕೆ ಬರುವುದಿಲ್ಲ, ಹಾಗಾಗಿ ಹಿಟ್ಟು ಸ್ವಲ್ಪ ದಪ್ಪಗೆ ಇರಬೇಕಾಗ್ತದೆ. ನೋಡಿ, ಈ ಹದಕ್ಕೆ ಇರಲಿ, ಇದಕ್ಕಿಂತ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಹಿಟ್ಟು ತಯಾರಾಗಿದೆ. ದೋಸೆ ಕಾವಲಿ ಬಿಸಿಯಾಗಲಿಕ್ಕಿಟ್ಟು ಮೇಲಿಂದ ಸ್ವಲ್ಪ ತವಾಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಈಗ ಹಿಟ್ಟಿನ ಮಿಶ್ರಣವನ್ನು ಸ್ವಲ್ಪ ತೆಗೊಂಡು ಕಾವಲಿಗೆ ಹಾಕಿ ನೋಡಿ. ನಾನಿಲ್ಲಿ ಪುಟ್ಟ ಪುಟ್ಟ ದೋಸೆನ ಮಾಡ್ಕೊಳ್ತೀನಿ. ರವೆ ಹಾಕಿರೋದ್ರಿಂದ ತುಂಬ ದೊಡ್ಡ ಸೈಜ್ ಆದರೆ ಕಟ್ಟಾಗ್ಬೋದು ಅಂತ ಸಣ್ಣ ಸೈಜಿಗೆ ಮಾಡ್ತಾ ಇದ್ದೇನೆ. ಮೇಲಿಂದ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೇನೆ. ಈಗ ಇದನ್ನು ತಿರುಗಿಸಿ ಹಾಕಿ ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ತಳ ಕಪ್ಪಾಗಿ ಬಿಡುತ್ತೆ. ನೋಡಿ, ಈಗ ದೋಸೆ ತಯಾರಾಗಿದೆ. ಇದನ್ನು ನಾವು ಬೆಳಗ್ಗೆ ತಡವಾಗಿ ಎದ್ಬಿಟ್ರೂ ಮಾಡ್ಬೋದು, ಡಿನ್ನರ್ಗೂ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವಾಗ ಬೇಕು ಆಗ ತಿಂಡಿ ಬೇಕು ಅನಿಸಿದಾಗ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದು. ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇದರ ಜೊತೆಗೆ ಒಳ್ಳೆಯ ಒಂದು ಖಾರ ಚಟ್ನಿ ಮತ್ತು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬಾ ರುಚಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಸುಲಭವಾದ ರೆಸಿಪಿ, ನೀವು ಈಗಾಗಲೇ ನೋಡಿದ್ರಲ್ವಾ ಎಷ್ಟೊಂದು ಈಸಿಯಾಗಿ ಮಾಡ್ಕೊಳ್ಬೋದು. ರುಬ್ಬೋದು ಬೇಡ, ಏನು ಬೇಡ, ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದಾದಂಥ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ, ಈ ರೆಸಿಪಿ ಎಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.